ಎಲ್ಲರಿಗೂ ನಮಸ್ಕಾರ. ಈ ಪಾಠ್ಯ ವಿಡಿಯೋಸ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂದರೆ ಧರ್ಮದ ಸ್ವಾತಂತ್ರ್ಯದ ಹಕ್ಕು ಅಂತ ಅರ್ಥ. ಈ ಸ್ವಾತಂತ್ರ್ಯ ಹಕ್ಕು ಆರ್ಟಿಕಲ್ 25-28 ಡೀಲ್ ಮಾಡ್ತೈತಿ. ಫಸ್ಟ್ ನಾವು ಆರ್ಟಿಕಲ್ 25 ಅಂದರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಆರ್ಟಿಕಲ್ 25 ಅಂದರೆ ಫ್ರೀಡಮ್ ಆಫ್ ಕಾನ್ಸೈನ್ಸ್, ಫ್ರೀ ಪ್ರೊಫೆಷನ್, ಪ್ರಾಕ್ಟಿಸ್ ಆ್ಯಂಡ್ ಪ್ರೊಪಗೇಷನ್ ಆಫ್ ರಿಲಿಜನ್, ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಮತ್ತು ಮುಕ್ತ ವೃತ್ತಿ, ಅಭ್ಯಾಸ ಮತ್ತು ಧರ್ಮದ ಪ್ರಸಾರ ಎಂತರ್ಥ. ಆರ್ಟಿಕಲ್ 25 ಪ್ರಕಾರ ಎಲ್ಲ ವ್ಯಕ್ತಿಗಳಿಗೂ ಸಮಾನವಾಗಿ ಆತ್ಮಸಾಕ್ಷಿಯ ಸ್ವಾತಂತ್ರ್ಯಕ್ಕೆ ಅರ್ಹರಾಗಿದ್ದಾರೆ ಎಂದು ಹೇಳುತ್ತದೆ ಮತ್ತು ಅವರವರ ಧರ್ಮವನ್ನು ಮುಕ್ತವಾಗಿ ಹೇಳಿಕೊಳ್ಳುವುದು, ಆಚರಿಸುವುದು ಮತ್ತು ಪ್ರಸಾರ ಮಾಡುವ ಹಕ್ಕು ಎಲ್ಲ ಜನಗಳಿಗೆ ಸಮಾನವಾಗಿದೆ ಅಂತೇಳಿ ಆರ್ಟಿಕಲ್ 25 ತಿಳಿಸುತ್ತದೆ. ಸೊ ಈ ಫ್ರೀಡಮ್ ಆಫ್ ಕಾನ್ಸೈನ್ಸ್, ಪ್ರೊಫೆಷನ್, ಪ್ರಾಕ್ಟಿಸ್ ಮತ್ತು ಪ್ರೊಪಗೇಷನ್ ಆಫ್ ರಿಲಿಜನ್ ಬಗ್ಗೆ ಇದರ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಬಂದುಬಿಟ್ಟು ಫ್ರೀಡಮ್ ಆಫ್ ಕಾನ್ಸೈನ್ಸ್ ಅಂದರೇನು? ಆತ್ಮಸಾಕ್ಷಿಯ ಸ್ವಾತಂತ್ರ್ಯ. ಸೊ ಒಬ್ಬ ವ್ಯಕ್ತಿ ಆಂತರಿಕ ಸ್ವಾತಂತ್ರ್ಯ ದೇವರು ಅಥವಾ ಜೀವಿಗಳೊಂದಿಗೆ ಅವನು ಬಯಸಿದ್ದ ರೀತಿಯಲ್ಲಿ ಸಂಬಂಧ ಮಾಡಿಕೊಳ್ಳುವುದನ್ನು ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಎಂದು ಹೇಳುವರು. ಸೊ ಇದಕ್ಕೆ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಇದನ್ನು ಆತ್ಮಸಾಕ್ಷಿಯ ಸ್ವಾತಂತ್ರ್ಯವೆಂದು ಕರೆಯುತ್ತೇವೆ. ಸೆಕೆಂಡ್ ಬಂದುಬಿಟ್ಟು ರೈಟ್ ಟು ಪ್ರೊಫೆಸ್ ಅಂದರೆ ಹೇಳಿಕೊಳ್ಳುವ ಹಕ್ಕು, ಅವನ ಧರ್ಮದ ಬಗ್ಗೆ ಹೇಳಿಕೊಳ್ಳುವ ಹಕ್ಕು. ಒಬ್ಬರ ಧಾರ್ಮಿಕ ನಂಬಿಕೆಗಳನ್ನು ಮತ್ತು ನಂಬಿಕೆಯನ್ನು ಬಹಿರಂಗವಾಗಿ ಘೋಷಿಸುವುದು ಮತ್ತು ಮುಕ್ತವಾಗಿ ಘೋಷಿಸುವುದು, ಅವರು ಹೇಳ್ಕೋಬೋದು ಅವ್ರ ಧರ್ಮದ ಬಗ್ಗೆ, ಇದನ್ನು ಹೇಳಿಕೊಳ್ಳುವ ಹಕ್ಕು, ರೈಟ್ ಟು ಪ್ರೊಫೆಸ್ ಎಂದು ಕರೆಯುತ್ತಾರೆ. ಅವರವರ ಧರ್ಮಗಳ ಬಗ್ಗೆ ಅವರು ಮಾತಾಡ್ಕೋಬೋದು, ಘೋಷಿಸಬಹುದು ಅದರ ಬಗ್ಗೆ, ಅವರ ಧರ್ಮದ ಬಗ್ಗೆ. ಸೊ ಇದನ್ನು ರೈಟ್ ಟು ಪ್ರೊಫೆಸ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ರೈಟ್ ಟು ಪ್ರಾಕ್ಟೀಸ್. ರೈಟ್ ಟು ಪ್ರಾಕ್ಟೀಸ್ ಅಂದರೆ ಅಭ್ಯಾಸದ ಹಕ್ಕು. ಏನು ಅಭ್ಯಾಸ ಮಾಡಿಕೊಳ್ಳೋದು? ಅವರವರ ಧರ್ಮವನ್ನು, ಅವರವರ ರಿಲೀಜನನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಅಭ್ಯಾಸದ ಹಕ್ಕು ಅಂತ ಹೇಳ್ತಾರೆ. ಸೊ ಧಾರ್ಮಿಕ ಪೂಜೆ, ಅದರ ಆಚರಣೆಗಳು, ಸಮಾರಂಭಗಳ ಪ್ರದರ್ಶನ ಮತ್ತು ನಂಬಿಕೆಗಳು ಮತ್ತು ಆಲೋಚನೆಗಳ ಪ್ರದರ್ಶನ ಇವೆಲ್ಲವೂ ಸೇರಿದ್ದು ರೈಟ್ ಟು ಪ್ರಾಕ್ಟೀಸ್. ಅವರ ಧರ್ಮದಲ್ಲಿ ಬರುವಂಥ ಎಲ್ಲ ಹಬ್ಬಗಳು ಆಚರಿಸುವ ಹಕ್ಕು ರೈಟ್ ಟು ಪ್ರಾಕ್ಟೀಸ್ ಅಂತೇಳಿ ಕರೆಯುತ್ತಾರೆ. ಸೊ ಇವಾಗ ಮುಸ್ಲಿಮ್ಸ್ ಒಂಥರ ಪೂಜೆ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಒಂಥರ ಪೂಜೆ ಮಾಡ್ತಾರೆ, ಹಿಂದೂಸ್ ಒಂಥರ ವರ್ಷಿಪ್ ಮಾಡ್ತಾರಲ್ವ, ಇವನ್ನ ಯಾರೇ ಆಗಲಿ ಇವನ್ನ ತಡೆಯಕ್ಕೆ ಬರೋದಿಲ್ಲ. ಸೊ ಇದನ್ನು ರೈಟ್ ಟು ಪ್ರಾಕ್ಟೀಸ್ ಅಂತೇಳಿ ಕರೆಯುತ್ತಾರೆ. ಸೊ ಆರ್ಟಿಕಲ್ 25 ಫೈನಲ್ ಆಗಿ ರೈಟ್ ಟು ಪ್ರೊಪಗೇಟ್. ರೈಟ್ ಟು ಪ್ರೊಪಗೇಟ್ ಅಂದರೆ ಪ್ರಚಾರ ಮಾಡುವ ಹಕ್ಕು ಅಂತ ಅರ್ಥ. ಸೊ ಒಬ್ಬರ ಧಾರ್ಮಿಕ ಪ್ರಸಾರ ಮತ್ತು ಇತರರ ಪ್ರಸಾರವನ್ನು ಮಾಡಬೇಕಾದರೆ, ಅವರ ನಂಬಿಕೆಗಳ ಬಗ್ಗೆ ಇನ್ನೊಬ್ಬರಿಗೆ ಬೋಧಿಸಬೇಕಾದರೆ ಅಥವಾ ಅವರ ಧರ್ಮದ ಸಿದ್ಧಾಂತಗಳ ಬಗ್ಗೆ ನಿರೂಪಣೆ ಮಾಡಬೇಕಾದರೆ ಅವರಿಗೆ ಪ್ರಚಾರ ಮಾಡುವ ಹಕ್ಕಿದೆ. ಬಟ್ ಯಾರನ್ನು ಫೋರ್ಸಿಬಲ್ ಆಗಿ ನಮ್ಮ ಧರ್ಮಕ್ಕೆ ಬಂದು ಜಾಯ್ನ್ ಆಗಿರಿ, ನಮ್ಮ ರಿಲಿಜನ್ ನೀವು ಹಿಂದೂಸ್ ಆಗಿರಿ, ಇನ್ನೊಬ್ಬರಿಗೆ ಕ್ರಿಶ್ಚಿಯಾನಿಟಿಗೆ ಬಂದು ಜಾಯ್ನ್ ಆಗಿರಿ, ಹಿಂದೂಗೆ ಬಂದು ಜಾಯ್ನ್ ಆಗಿರಿ ಅನ್ನೋ ಹೇಳುವ ಹಕ್ಕು ಫೋರ್ಸಿಬಲ್ ಆಗಿ ಯಾರನ್ನು ಚೇಂಜ್ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಬಟ್ ಇನ್ನೊಬ್ಬ ವ್ಯಕ್ತಿಯನ್ನು ಒಬ್ಬರ ಸ್ವಂತ ಧರ್ಮಕ್ಕೆ ಪರಿವರ್ತಿಸುವ ಹಕ್ಕನ್ನು ಇದರಲ್ಲಿ ಪ್ರೊಪಗೇಷನ್ ಅನ್ನೋದಲ್ಲಿ, ಈ ಪ್ರೊಪಗೇಟ್ ಅನ್ನೋ ಪದದಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ಬಲವಂತವಾಗಿ ಮತ್ತೊಬ್ಬರನ್ನು ಪರರ ಧರ್ಮಕ್ಕೆ ಕನ್ವರ್ಟ್ ಮಾಡೋದು ರೈಟ್ ಟು ಪ್ರೊಪಗೇಟಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅಂತೇಳಿ ಆರ್ಟಿಕಲ್ 25 ಕನ್ಫರ್ಮ್ ಆಗಿ ಹೇಳ್ತಿದೆ ನಮಗೆ. ಆರ್ಟಿಕಲ್ 25 ಎರಡು ವಿವರಣೆಗಳಿವೆ. ಒಂದೇನೆಂದರೆ ಕಿರ್ಪನ್ಸ್ ಅಂತ ಕರೆಯುತ್ತಾರೆ, ಕಿರ್ಪನ್ನರನ್ನು ಧರಿಸುವುದು. ಸಿಖ್ ಧರ್ಮದವರು
ಕಿರ್ಪನನ್ನು ಧರಿಸುವುದು ಅವರ ಧರ್ಮದ ವೃತ್ತಿಯಲ್ಲಿ ಸೇರಿಸಿಕೊಳ್ಳಬೇಕು. ಸೊ ಮತ್ತೊಂದು ಎರಡನೇದೇನೆಂದರೆ ಹಿಂದೂ ಧರ್ಮದಲ್ಲಿ ಸಿಖ್ಖರು ಜೈನರು ಮತ್ತು ಬೌದ್ಧರು ಕೂಡ ಸೇರಿಸಿದ್ದಾರೆ. ಇವರನ್ನು ಕೂಡ ಸಿಖ್ಸ್ ಜೈನ್ಸ್ ಮತ್ತು ಬುದ್ಧಿಸ್ಟ್ನ ಕೂಡ ಹಿಂದೂಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ಕೂಡ ಆರ್ಟಿಕಲ್ 25ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆರ್ಟಿಕಲ್ 26. ಸೊ ಆರ್ಟಿಕಲ್ 26 ಅಂದರೆ ಫ್ರೀಡಮ್ ಟು ಮ್ಯಾನೇಜ್ ರಿಲೀಜಿಯಸ್ ಅಫೇರ್ಸ್, ಅಂದರೆ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯವೆಂದರ್ಥ. ಆರ್ಟಿಕಲ್ 26ರ ಪ್ರಕಾರ ಪ್ರತಿ ಧಾರ್ಮಿಕ ಪಂಗಡ ಅಥವಾ ಅದರ ಯಾವುದೇ ವಿಭಾಗ ಈ ಹಕ್ಕುಗಳಲ್ಲಿ ಹೊಂದಿರುತ್ತದೆ. ಸೊ ನಾನಿವಾಗ ಸ್ವಲ್ಪ ಹಕ್ಕುಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಹಕ್ಕುಗಳನ್ನು ಕೂಡ ಆರ್ಟಿಕಲ್ 26ರಲ್ಲಿ ಸೇರಿಸಲಾಗಿದೆ. ಅಂದರೆ ಆರ್ಟಿಕಲ್ 26 ನಾನು ಹೇಳ್ತಿರುವ ಮುಂದೆ ಹೇಳಬೇಕಾದಂಥ ಹಕ್ಕುಗಳನ್ನು ಕೂಡ ಹೊಂದಿರುತ್ತದೆ ಅಂತ ಅರ್ಥ. ರೈಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ ಫಾರ್ ರಿಲೀಜಿಯಸ್ ಆ್ಯಂಡ್ ಚಾರಿಟೇಬಲ್ ಪರ್ಪಸಸ್, ಅಂದರೆ ಧಾರ್ಮಿಕ ಮತ್ತು ಇನ್ಸ್ಟಿಟ್ಯೂಷನ್ಸ್ ಅಂತ ಕರೆಯುವ ದತ್ತಿ ಸಂಸ್ಥೆಗಳ ಸ್ಥಾಪನೆ ಮಾಡುವುದು ಮತ್ತು ಅದರನ್ನು ನಿರ್ವಹಣೆ ಮಾಡುವ ಹಕ್ಕುಗಳು. ರಿಲೀಜಿಯಸ್ ಅಫೇರ್ಸ್ ಪ್ರಕಾರ ಯಾರೇ ಒಬ್ಬರು ಕೂಡ ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಬೋದು ಮತ್ತು ಅದನ್ನು ನಿರ್ವಹಣೆ ಮಾಡ್ಬೋದು, ಅದನ್ನು ನಿರ್ವಹಣೆ ಮಾಡುವ ಹಕ್ಕು ಅವರಿಗಿದೆ ಅಂತೇಳಿ ಆರ್ಟಿಕಲ್ 26ರಲ್ಲಿ ತಿಳಿಸಲಾಗಿದೆ. ರೈಟ್ ಟು ಮ್ಯಾನೇಜ್ ಇಟ್ಸ್ ಓನ್ ಅಫೇರ್ಸ್ ಇನ್ ಮ್ಯಾಟರ್ಸ್ ಆಫ್ ರಿಲೀಜನ್, ಅಂದರೆ ಧರ್ಮದ ವಿಷಯಗಳಲ್ಲಿ ತನ್ನದೇ ಆದ ವ್ಯವಹಾರಗಳನ್ನು ನಿರ್ವಹಿಸುವ ಹಕ್ಕು ಅಂತರ್ಥ. ಸೊ ಮತ್ತೊಂದನೇದು ಚಲಿಸಬಲ್ಲ ಮತ್ತು ಸ್ಥಿರವಾದ ಆಸ್ತಿಯನ್ನು ಹೊಂದಲು ಮತ್ತು ಸ್ವಾಧೀನಪಡಿಸಿಕೊಳ್ಳುವ ಹಕ್ಕು. ಸೊ ಮೂವಬಲ್ ಪ್ರಾಪರ್ಟಿ ಮತ್ತು ಇಮೂವಬಲ್ ಪ್ರಾಪರ್ಟಿ, ಇದನ್ನು ರಿಲೀಜಿಯಸ್ ಅನ್ನೋ ಹೆಸರಲ್ಲಿ, ಅಂದರೆ ಯಾವುದೇ ಒಂದು ಗುಡಿದು ಪ್ರಾಪರ್ಟಿ ಅಂತೇಳಿ ಅವ್ರು ಇಟ್ಕೋಬೋದು, ಸ್ಥಾಪಿಸ್ಕೊಳ್ಳಬಹುದು. ಸೊ ಅದನ್ನು ರೈಟ್ ಟು ಓನ್ ಆ್ಯಂಡ್ ಅಕ್ವೈರ್ ಮೂವಬಲ್ ಆ್ಯಂಡ್ ಇಮೂವಬಲ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಸೊ ಇಂತಹ ಆಸ್ತಿಯನ್ನು ಕಾನೂನಿನ ಪ್ರಕಾರ ನಿರ್ವಹಿಸುವ ಹಕ್ಕು ಕೂಡ ರಿಲೀಜಿಯಸ್ ಆರ್ಟಿಕಲ್ 26ರಲ್ಲಿ ಇನ್ಕ್ಲೂಡ್ ಆಗ್ತೈತೆ. ಆರ್ಟಿಕಲ್ 27. ಸೊ ಆರ್ಟಿಕಲ್ 27ರ ಪ್ರಕಾರ ಫ್ರೀಡಮ್ ಫ್ರಮ್ ಟ್ಯಾಕ್ಸೇಷನ್ ಪ್ರಮೋಷನ್ ಆಫ್ ಎ ರಿಲೀಜನ್. ಸೊ ಒಂದು ಧರ್ಮದ ಪ್ರಚಾರಕ್ಕಾಗಿ ತೆರಿಗೆಯಿಂದ ಸ್ವಾತಂತ್ರ್ಯ, ಅದಾಗಿ ಒಂದು ಧರ್ಮದ ಪ್ರಚಾರಕ್ಕಾಗಿ ಟ್ಯಾಕ್ಸಿಂದ ಸ್ವಾತಂತ್ರ್ಯ ಅವರಿಗೆ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ರಿಲೀಜನನ್ನು ಅಥವಾ ಅವರ ರಿಲೀಜಿಯಸ್ ಡಿನಾಮಿನೇಷನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಯಾವುದೇ ಥರ ಟ್ಯಾಕ್ಸ್ ಕಟ್ಟಬೇಕಂತೇಳಿ ಯಾರೂ ಕೂಡ ಆ ಪರ್ಸನ್ಗೆ ಫೋರ್ಸ್ ಮಾಡಬಾರ್ದು, ಕಂಪಲ್ ಮಾಡಬಾರ್ದು ಅಂತೇಳಿ ಆರ್ಟಿಕಲ್ 27ರಲ್ಲಿ ತಿಳಿಸಲಾಗಿದೆ. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಏನಿದೆ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಪಬ್ಲಿಕ್ ಮನಿನ ಟ್ಯಾಕ್ಸಲ್ಲಿ ಕಲೆಕ್ಟ್ ಮಾಡಿರ್ತಾರಲ್ಲ, ಅದನ್ನು ಈ ರಿಲೀಜಿಯಸ್ಗೋಸ್ಕರ, ಅಂದರೆ ಯಾವುದೇ ಒಂದು ಗುಡಿ ಮೇಂಟೈನ್ ಮಾಡಲಿಕ್ಕೆ, ಚರ್ಚ್ ಮೇಂಟೈನ್ ಮಾಡಲಿಕ್ಕೆ ಅಥವಾ ಮಾಸ್ಕ್ ಮೇಂಟೈನ್ ಮಾಡಲಿಕ್ಕೆ ಪ್ರಮೋಟ್ ಮಾಡಬಾರ್ದು ಅಂತ, ಟ್ಯಾಕ್ಸ್ ಕಲೆಕ್ಟೆಡ್ ಮನಿನ ಒಂದು ರಿಲೀಜಿಯಸ್ ಪರ್ಪಸ್ಗೆ ಯೂಸ್ ಮಾಡಬಾರ್ದು ಅಂತೇಳಿ ಆರ್ಟಿಕಲ್ 27ರಲ್ಲಿ ತಿಳಿಸಲಾಗಿದೆ. ಆರ್ಟಿಕಲ್ 28 ಫ್ರೀಡಮ್ ಫ್ರಮ್ ಅಟೆಂಡಿಂಗ್ ರಿಲೀಜಿಯಸ್ ಇನ್ಸ್ಟ್ರಕ್ಷನ್ಸ್, ಅಂದರೆ ಧಾರ್ಮಿಕ ಬೋಧನೆಗೆ ಹಾಜರಾಗುವುದರಿಂದ ಸ್ವಾತಂತ್ರ್ಯ. ಸೊ ಆರ್ಟಿಕಲ್ 28ರ ಪ್ರಕಾರ ಯಾವುದೇ ಒಂದು ರಿಲೀಜಿಯಸ್ ಆಗಲಿ, ಯಾವುದೇ ಒಂದು ರಿಲೀಜಿಯನ್ ಇನ್ಸ್ಟ್ರಕ್ಷನ್ಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಅಂದರೆ ಸ್ಟೇಟ್ ಫಂಡ್ಸಿಂದ ಮೇಂಟೈನ್ ಮಾಡುವ ಯಾವುದೇ ಒಂದು ಸ್ಕೂಲಲ್ಲಿ ಬೋಧನೆ ಮಾಡಬಾರ್ದು ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದೆ. ಸೊ ಈ ಪ್ರೊವಿಷನ್ ಕೆಲವೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಅಪ್ಲೈ ಆಗಂಗಿಲ್ಲ. ಅವು ಯಾವಂದರೆ ಸ್ಟೇಟ್ ಅಡ್ಮಿನಿಸ್ಟರ್ ಮಾಡ್ತೈತಿ ಬಟ್ ಆ ಸ್ಕೂಲ್ಗೆ ಫಂಡ್ಸ್ ಸ್ಟೇಟ್ ಕೊಡೋದಿಲ್ಲ. ಸೊ ಆ ಸ್ಕೂಲ್ಗೆ ಟ್ರಸ್ಟ್ ಮುಖಾಂತರ ಫಂಡ್ಸ್ ಹೋಗ್ತಿರ್ಬೋದು. ಸೊ ಅಂಥ ಸ್ಕೂಲ್ಸಿಗೆಲ್ಲ ಈ ರಿಲಿಜಿಯಸ್ ಬೋಧನೆ ಇನ್ಸ್ಟ್ರಕ್ಷನ್ಸನ್ನು ಮಾಡಬಾರ್ದು ಅಂತೇಳಿ ಅದಕ್ಕೆ ನೋಡ್ರಿ ಮೆಜಾರಿಟಿ ಆಫ್ ಸ್ಕೂಲ್ಸಲ್ಲಿ ಮುಸ್ಲಿಮ್ ಸ್ಕೂಲ್ಸ್ ಇರ್ತವೆ, ಸ್ಪೆಷಲಾಗಿ ಕ್ರಿಶ್ಚಿಯನ್ ಸ್ಕೂಲ್ಸ್ ಇರ್ತವೆ, ಅದರಲ್ಲೆಲ್ಲ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್
ಒಬ್ಬನ ಕಡ್ಡಾಯವಾಗಿ ಫೋರ್ಸ್ ಮಾಡಿಬಿಟ್ಟು ಅವ್ರ ರಿಲಿಜನ್ ಒಳಗೆ ಎಳ್ಕೊಳ್ಳೋ ಇದು ಯಾರಿಗೂ ಇರಂಗಿಲ್ಲ. ಬಟ್ ಅವರವರ ಧರ್ಮದ ಬೋಧನೆಯನ್ನು ಅಂಥ ಸ್ಕೂಲ್ನಲ್ಲಿ ಮಾಡ್ಕೋಬೋದು. ಒಂದು ಸ್ಕೂಲಿಗೆ ಫಂಡ್ ಕಂಪ್ಲೀಟಾಗಿ ಸ್ಟೇಟ್ ಕೊಡೋದಾದರೆ ಅಂಥ ಸ್ಕೂಲ್ಗೆ ರಿಲೀಜಿಯಸ್ ಇನ್ಸ್ಟ್ರಕ್ಷನ್ಸ್ ಕೊಡಬಾರ್ದು. ಸ್ಟೇಟ್ ಏನಾದರೂ ಅಡ್ಮಿನಿಸ್ಟರ್ ಮಾಡ್ತದೆ, ಬಟ್ ಆ ಸ್ಕೂಲ್ಗೆ ಬೇರೆ ಟ್ರಸ್ಟಿಂದ ಬೇರೆ ಥರ ಫಂಡ್ಸ್ ಬರ್ತಿದೆ ಅಂದರೆ ಅಂಥ ಸ್ಕೂಲ್ಸ್ ರಿಲೀಜಿಯಸ್ ಇನ್ಸ್ಟ್ರಕ್ಷನ್, ರಿಲೀಜಿಯಸ್ ಬೋಧನೆಯನ್ನು, ಅವರ ಧರ್ಮದ ಬೋಧನೆಯನ್ನು ಮಾಡ್ಕೋಬೋದು. ಸೊ ಇದು ರೈಟ್ ಟು ಫ್ರೀಡಮ್ ಆಫ್ ರಿಲೀಜಿಯನ್ ಬಗ್ಗೆ. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.